ಗೇಟ್ ಮೇಲೆ ದಾಟಿ ಅಲ್ಲಿಂದ ನಾವು ನಡ್ಕೊಂಡು ಬರೋದು ಬಸ್ ಸ್ಟ್ಯಾಂಡಿಗೆ. ಅಲ್ಲಿ ಬಂದು ನೋಡಿದ್ರೆ 2 ನಿಮಿಷ ಮುಂದೆ ನಿಮ್ ಟೈಮಿಂಗ್ ಸರಿ ಉಂಟು ಅಂತ ಹೇಳಿದ್ರೆ ರಾತ್ರಿಗೆ 8 ಗಂಟೆಗೆ ಬಸ್ ಬಿಟ್ಟಿರೋದು. 8:05ಕ್ಕೆ ಬಸ್ ಬರ್ತದೆ, 8:10ಕ್ಕೆ ಬಸ್ ಬರ್ತದೆ, 8:15ಕ್ಕೆ ಬಸ್ ಬರ್ತದೆ. ನಾವು ಯಾರನ್ನ ಕೇಳೋದು ಸರ್ ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಿ ಅಂತ ಹೇಳ್ತೀರಿ. ಎಲ್ಲುಂಟು ಸರ್ ಟೈಮಿಂಗ್? ನಾವು 6 ಗಂಟೆ ನಾವು ನಡಿಬೇಕು, 7:30ಯಿಂದ ಒಳಗೆ ಬರಬೇಕಾದ್ರೆ ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ನಾವು ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚೆನ್ನೇಶ್ವರ ಮೂರ್ತಿಯಲ್ಲಿ ಇದೇ ಗಾಡಿಯಲ್ಲಿ ನಿಂತ್ಕೋಬೇಕು. ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ ಕೂಡ ಸೋತದೆ. ಬಸ್ ಅಲ್ಲಿ ಕೊಳೆ ಹಾಕಿ ಕೂಡ ಬಸ್ಸು ಕೂಡ ಸರಿ ಇಲ್ಲ ಸರ್. ಒಂದೇ ಬಸ್ ಇರುದು 8 ಗಂಟೆಗೆ ಒಂದು ಬಸ್, ಅದಾದ್ಮೇಲೆ ಇರುದು 9:30ಗೆ, 9:30 10 ಗಂಟೆಗೆ. ಅದು ಪ್ರೈವೇಟ್ ಕೂಡ, ಅದು ಪ್ರೈವೇಟ್ ಪಾಸ್ ಮಾಡಿಸಲು ಏನ್ ಮಾಡ್ಬೇಕು? ನಾನು ಹೆಂಡ ಹೌದು, ನನಗೆ ಫ್ರೀ ಬಸ್ ಉಂಟು ಅಂತ ಹೇಳ್ಬಹುದು ಸರ್ ನೀವು. ಆದ್ರೆ ನಾವು ಮೊದಲು ಫ್ರೀ ಹೋಗಿ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್. ನಮಗೆ ಫ್ರೀ ಬಸ್ ಫೆಸಿಲಿಟಿ ಬೇಡ ಬೇಡ ಬೇಡ. ಯಾರಿಗಾದ್ರೆ ಹೆಣ್ಮಕ್ಕಳು ಫ್ರೀ ಬಸ್ ಫೆಸಿಲಿಟಿ ಬೇಡ 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 ಸರ್. ನಾವು ಹೇಳ್ತೇವೆ ನಮಗೆ ಬೇಡ, ನಮ್ಗೆ ವಿದ್ಯೆ ಬೇಕು ಸರ್, ನಮ್ಗೆ ವಿದ್ಯೆ ಬೇಕು. ಆ ಸೇಫ್ ಮೇ ದಾಟಿ ಅಲ್ಲಿಂದ ನಾವು ನಡ್ಕೊಂಡು ಬರೋದು ಬಸ್ ಸ್ಟ್ಯಾಂಡಿಗೆ. ಅಲ್ಲಿ ಬಂದು ನೋಡಿದ್ರೆ 2 ನಿಮಿಷ ಮುಂದೆ ನೀವು ಟೈಮಿಂಗ್ ಸರಿ ಉಂಟು ಅಂತ ಹೇಳಿದ್ರೆ ರಾತ್ರಿಗೆ 8 ಗಂಟೆಗೆ ಬಸ್ ಬಿಟ್ಟಿರೋದು. 8:05ಕ್ಕೆ ಬಸ್ ಬರ್ತದೆ, 8:10ಕ್ಕೆ ಬಸ್ ಬರ್ತದೆ, 8:15ಕ್ಕೆ ಬಸ್ ಬರ್ತದೆ. ನಾವು ಯಾರನ್ನ ಕೇಳೋದು ಸರ್ ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಿ ಅಂತ ಹೇಳ್ತೀರಿ. ಎಲ್ಲುಂಟು ಸರ್ ಟೈಮಿಂಗ್? ನಾವು 6 ಗಂಟೆ ನಾವು ನಡಿಬೇಕು, 7:30ಯಿಂದ ಒಳಗೆ ಬರಬೇಕಾದ್ರೆ ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ನಾವು ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚೆನ್ನೇಶ್ವರ ಮೂರ್ತಿಯಲ್ಲಿ ಇದೇ ಗಾಡಿಯಲ್ಲಿ ನಿಂತ್ಕೋಬೇಕು. ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ಸು ಕೂಡ ಸೋತದೆ. ಬಸ್ ಅಲ್ಲಿ ಕೊಳೆ ಹಾಕಿ ಕೂಡ ಬಸ್ಸು ಕೂಡ ಸರಿ ಇಲ್ಲ ಸರ್. ಒಂದೇ ಬಸ್ ಇರುದು 8 ಗಂಟೆಗೆ ಒಂದು ಬಸ್, ಅದಾದ್ಮೇಲೆ ಇರುದು 9:30ಗೆ, 9:30 10 ಗಂಟೆಗೆ. ಅದು ಪ್ರೈವೇಟ್ ಕೂಡ, ಅದು ಪ್ರೈವೇಟ್ ಪಾಸ್ ಮಾಡಿಸಲು ಏನ್ ಮಾಡ್ಬೇಕು? ನಾನು ಹೆಂಡ ಹೌದು, ನನಗೆ ಫ್ರೀ ಬಸ್ ಉಂಟು ಅಂತ ಹೇಳ್ಬಹುದು ಸರ್ ನೀವು. ಆದ್ರೆ ನಾವು ಮೊದಲು ಫ್ರೀ ಹೋಗಿ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್. ನಮಗೆ ಫ್ರೀ ಬಸ್ ಫೆಸಿಲಿಟಿ ಬೇಡ ಬೇಡ ಬೇಡ. ಯಾರಿಗಾದ್ರೆ ಹೆಣ್ಮಕ್ಕಳು ಫ್ರೀ ಬಸ್ ಫೆಸಿಲಿಟಿ ಬೇಡ 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 ಸರ್. ನಾವು ಹೇಳ್ತೇವೆ ನಮಗೆ ಬೇಡ, ನಮ್ಗೆ ವಿದ್ಯೆ ಬೇಕು ಸರ್, ನಮ್ಗೆ ವಿದ್ಯೆ ಬೇಕು. ಇದು ಮಾನವೀಯ ಸಂದೇಶದ ಜನವಾಹಿನಿ.